हाय हेलो नमस्कार एल्लरिगू मने मंदु यूट्यूब चैनल के एल्लरिगू स्वागत। ई होट्टे हुळद्दु समस्ये अथवा जंतु हुळ समस्ये इदे अल्ल तुंबा जनरन्न काड्ता इरुत्ते एस्पेशियली मक्कळल्लि चिक्क मक्कळल्लि अवरिगे हेळोके बरोदिल्ल बट स्टिल केलवोम्मे होट्टे नोवु अंत अळ्ता इर्तारे अथवा ऊट सेरोदिल्ल वामिटिंग एल्ल आगुत्ते केलवोम्मे इन केलवोम्मे मोशन होगो जागदल्लि तुंबा तुर्के एल्ल इरुत्ते मक्कळिगे ई तर आदाग यूशुवलि होट्टे हुळद्दु समस्ये अवरन्न काड्ता इरुत्ते नार्मली ना मेडिसिन तकोल्ती सिक्स मंथ्सकोमे को सिक्स मंथ्सकोमे जंतु हुळ औषध हाकु मक्कल के अंत कूड़ा हेल्तर आदि इन बिटवीन किलोमे जंतु हुळ समस्या ऐनबू ना ना मन सिंपल औषधन रेडीबू नानीवती एरू ताद औषधन अथवा मने मद्दी जंतु हुळ समस्या एस्पेशली मक्कळल्लि इवन दौडोरू कूड़ा तकबूद प्रॉब्लम ಅದು ಯಾವುದು ಮನೆ ಮದ್ದು ಅದನ್ನ ಹೇಗೆ ಮಾಡೋದು ಅಂತೆಲ್ಲ ತಿಳ್ಕೊಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಈ ಜಂತುಹುಳ ಸಮಸ್ಯೆ ಅನ್ನೋದು ದೊಡ್ಡವರಿಂದ ಹಿಡಿದು ಚಿಕ್ಕವರ ತನಕ ತುಂಬಾ ಮಕ್ಕಳಲ್ಲಿ ಎಸ್ಪೆಶಿಯಲಿ ತುಂಬಾ ಕಾಣಿಸಿಕೊಳ್ಳುತ್ತೆ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ ಇಲ್ಲ ಮೋಷನ್ ಹೋಗೋ ಜಾಗದಲ್ಲಿ ತುರ್ಕೆ ಸ್ಟಾರ್ಟ್ ಆಗುತ್ತೆ ಮಕ್ಕಳಿಗೆ ಹೇಳ್ಕೊಳ್ಳೋಕೆ ಕೂಡ ಗೊತ್ತಾಗಲ್ಲ ಕೆಲವೊಮ್ಮೆ ಏನು ಪ್ರಾಬ್ಲಮ್ ಅಂತ ಹೇಳಿ ಸೋ ಅದಕ್ಕೆ ಜಂತುಹುಳ ಸಮಸ್ಯೆಗೆ ನಾವು ಈಜಿಯಾಗಿ ಮನೆಯಲ್ಲೇ ಹೇಗೆ ಔಷಧನ ರೆಡಿ ಮಾಡ್ಕೊಳ್ಳಬಹುದು ಅನ್ನೋದನ್ನ ನಾನು ಇವತ್ತು ಹೇಳ್ತೀನಿ ಇಲ್ಲಿ ಇವತ್ತು ನಾನು ಎರಡು ತರದ ಔಷಧ ಮಾಡೋದನ್ನ ಹೇಳ್ತೀನಿ ತುಂಬಾ ಸಿಂಪಲ್ ಆಗಿ ನಾವು ಅಡಿಗೆ ಮನೆಯಲ್ಲಿ ಇರುವಂತ ಸಾಮಗ್ರಿಗಳಿಂದ ಹೇಗೆ ಔಷಧನ ರೆಡಿ ಮಾಡ್ಕೊಳ್ಳಬಹುದು ಅನ್ನೋದನ್ನ ಹೇಳ್ತೀನಿ ಬನ್ನಿ ಅದು ಯಾವುದು ಎರಡು ತರದ ಔಷಧ ಅದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲನೇ ಮನೆ ಮದ್ದನ್ನ ಹೇಳ್ತೀನಿ ಅದಕ್ಕೆ ಬೇಕಾಗೋದು ಒಂದು 3 ರಿಂದ 4 ಬೆಳ್ಳುಳ್ಳಿ ನೀವು ದೊಡ್ಡ ದೊಡ್ಡದು ಇದೆ ಅಂತ ಆದ್ರೆ 2 ಅಥವಾ 3 ಸಾಕಾಗುತ್ತೆ ಸ್ವಲ್ಪ ಚಿಕ್ಕದಲ್ಲ ತಗೊಳ್ತೀರಾ ಆದ್ರೆ 3 ರಿಂದ 4 ತಗೊಳ್ಳಬಹುದು ಅದನ್ನ ನೀಟಾಗಿ ಸಿಪ್ಪೆ ಬಿಡಿಸಿ ತೆಗೆದಿಟ್ಕೊಳ್ಳಿ ಕೆಲವರಿಗೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸೋದೇ ದೊಡ್ಡ ಟಾಸ್ಕ್ ಅನ್ಸಿಬಿಡುತ್ತೆ ಆದ್ರೆ ನಾವು ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹಿಂಗೆ ತೆಗೆದುಬಿಟ್ರೆ ನೀಟಾಗಿ ಬಂದ್ಬಿಡುತ್ತೆ ಬೆಳ್ಳುಳ್ಳಿ ಈಗ ನೀಟಾಗಿ ಸಿಪ್ಪೆ ಬಿಡಿಸ್ಕೊಂಡಿದ್ದೀನಿ ಇದನ್ನ ಈಗ ನಾವು ಜಜ್ಜಿಕೊಳ್ಳಬೇಕು ಜಜ್ಜುವಾಗ ನೀವು ಬೇಕಂದ್ರೆ ಹಾಗೇನೇ ಜಜ್ಜಬಹುದು ಇಲ್ಲ ಅಂದ್ರೆ ಒಂದು ಡ್ರಾಪ್ ನೀರು ಹಾಕೊಂಡು ಜಜ್ಜಿದ್ರೆ ನಮಗೆ ಅದರ ರಸ ತೆಗೆಯೋಕೆ ಈಜಿ ಆಗುತ್ತೆ ಒಂದು ಚೂರು ನೀರು ಹಾಕೊಳ್ತಾ ಇದೀನಿ ಇಲ್ಲಿ ಒಂದೆರಡು ಡ್ರಾಪ್ ಆಗುವಷ್ಟು ಅದನ್ನ ಈ ತರ ಕುಟಾಣಿ ತಗೊಂಡು ಅದರಲ್ಲಿ ನೀಟಾಗಿ ಜಜ್ಜಬೇಕು ನಿಮಗೆ ಆ ಬೆಳ್ಳುಳ್ಳಿದು ರಸ ನಮಗೆ ತೆಗೆಯೋಕೆ ಬರಬೇಕು ಅಷ್ಟು ನೀಟಾಗಿ ಜಜ್ಜಬೇಕು ಅದನ್ನ ಕೆಲವರೆಲ್ಲ ಈ ಬೆಳ್ಳುಳ್ಳಿನ ತಿನ್ನಲ್ಲ ಅದು ವಾಸನೆ ಅಂತ ಅದು ಇರಬಹುದು ಇಲ್ಲ ಅವರಿಗೆ ಟೇಸ್ಟ್ ಇಷ್ಟ ಆಗದೇ ಇರಬಹುದು ಆದರೆ ಈ ಬೆಳ್ಳುಳ್ಳಿಯಲ್ಲಿ ಎಷ್ಟು ನಮಗೆ ಆರೋಗ್ಯಕ್ಕೆ ಯೂಸ್ ಆಗುವಂತ ಏನು ಆರೋಗ್ಯಕ್ಕೆ ಹೆಲ್ಪ್ ಆಗುವಂತ ಅಂಶಗಳಿದೆ ಅಂತ ಹೇಳಿದ್ರೆ ತುಂಬಾ ಮೇನ್ ಆಗಿ ಹೇಳಬಹುದು ಅಂತ ಹೇಳಿದ್ರೆ ಇದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಗುಣ ಇದೆ ಇದರಿಂದಾಗಿ ನಾವು ಬೇರೆ ಬೇರೆ ತರದ ಆರೋಗ್ಯದ ಸಮಸ್ಯೆಗಳಿಗೆಲ್ಲ ಈ ಬೆಳ್ಳುಳ್ಳಿಯನ್ನ ಔಷಧವಾಗಿ ಉಪಯೋಗ ಮಾಡಬಹುದು ಅದೆಲ್ಲವುಗಳನ್ನು ನಾನು ಡೀಟೇಲ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಆದರೆ ಈ ಬೆಳ್ಳುಳ್ಳಿ ನಾವು ಪ್ರತಿನಿತ್ಯ ಆಹಾರದಲ್ಲಿ ಅಥವಾ ಅಡುಗೆಯಲ್ಲಿ ಯೂಸ್ ಮಾಡೋದ್ರಿಂದ ನಮ್ಮ ಎಷ್ಟು ಸಮಸ್ಯೆಗಳನ್ನು ನಾವು ಈಜಿಯಾಗಿ ನಮಗೆ ಗೊತ್ತಿಲ್ಲದೇನೆ ದೂರ ಮಾಡ್ಕೊಂಡು ಬಿಡಬಹುದು ನೋಡಿ ಇಷ್ಟು ನುಣ್ಣಗೆ ಜಜ್ಜಿಕೊಳ್ಳಬೇಕಾಗುತ್ತೆ ನಾವು ಅದರಲ್ಲಿ ಕೆಲವೊಮ್ಮೆ ರಸ ಬರೋದಿಲ್ಲ ನೀಟಾಗಿ ಅದರಿಂದ ಸ್ವಲ್ಪ ನೀರು ಹಾಕೊಂಡಿರೋದು ನಾನು ನಮಗೆ ದೊಡ್ಡವರಿಗೆ ಆದರೆ ನಾವು ಅದನ್ನು ಹಾಗೆ ಅಗ್ದು ಕೂಡ ನುಂಗಬಹುದು ಆದರೆ ಚಿಕ್ಕ ಮಕ್ಕಳಿಗೆಲ್ಲ ಕೊಡುವಾಗ ಅದರ ರಸ ತೆಗೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ಇದರ ರಸ ತೆಕ್ಕೊಂಡು ಬಿಡೋಣ ನೀಟಾಗಿ ಹಿಂಡಬೇಕು ಇದನ್ನು ಕೈಯಲ್ಲೇ ಹಿಂಡಬಹುದು ನಮಗೇನು ತುಂಬ ಜಾಸ್ತಿ ರಸ ಬೇಕಂತ ಇಲ್ಲ ಒಂದು ಕಾಲ್ ಸ್ಪೂನ್ ಅಥವಾ ಅರ್ಧ ಸ್ಪೂನ್ ಆದರೂ ಸಾಕು ಇದು ತುಂಬ ಖಾರ ಇರೋದ್ರಿಂದ ಬೆಳ್ಳುಳ್ಳಿ ಮಕ್ಕಳಿಗೆ ಕೊಡುವಾಗ ಚಿಕ್ಕ ಮಕ್ಕಳಿಗಾದರೆ ತುಂಬ ಖಾರ ಆಗಿಬಿಡುತ್ತೆ ಸೋ ಅಷ್ಟೊಂದು ಬೇಕಂತ ಇರೋದಿಲ್ಲ ಒಂದು ಅರ್ಧ ಸ್ಪೂನ್ ಆದರೆ ಸಾಕು ನೋಡಿ ಇಷ್ಟು ರಸ ಸಿಕ್ಕಿದ್ರೆ ಸಾಕು ನಮಗೆ ಇದನ್ನು ನಾನು ಈ ಬೌಲಿಗೆ ಹಾಕೊಂಡ್ಬಿಡ್ತೀನಿ ಈಗ ಈ ಬೆಳ್ಳುಳ್ಳಿ ರಸ ಹಾಕಿದಿನಲ್ಲ ಆಲ್ಮೋಸ್ಟ್ ಅಷ್ಟೇ ಪ್ರಮಾಣದಲ್ಲಿ ಜೇನುತುಪ್ಪನ ಹಾಕಬೇಕು ಪ್ಯೂರ್ ಜೇನುತುಪ್ಪ ಹಾಕಬೇಕು ನೋಡಿ ಇದು ಹಾಕುವಾಗಲೇ ಗೊತ್ತಾಗುತ್ತೆ ಇದು ತುಂಬಾ ಪ್ಯೂರ್ ಜೇನುತುಪ್ಪ ಇದರಲ್ಲಿ ಸಕ್ಕರೆ ನೀರು ಅಥವಾ ಸಕ್ಕರೆ ಪಾಕ ಯಾವುದೇ ಕೂಡ ಮಿಕ್ಸ್ ಇಲ್ಲ ನಾವು ಕೆಲವೊಮ್ಮೆ ಹೊರಗಡೆಯಿಂದ ತಂದಿರೋ ಜೇನುತುಪ್ಪದಲ್ಲಿ ಸಕ್ಕರೆನ ಮಿಕ್ಸ್ ಮಾಡಿ ಇರ್ತಾರೆ ಅದು ಸ್ವಲ್ಪ ನೀರು ನೀರಾಗಿ ಇರುತ್ತೆ ಇದು ತುಂಬಾ ಥಿಕ್ ಆಗಿ ಇದೆ ಇದು ತುಂಬಾ ಪ್ಯೂರ್ ಜೇನುತುಪ್ಪ ನೋಡಿ ಹಿಂಗ ಹಾಕ್ತಾ ಇದ್ದಾಗ ಈ ತರ ಬೀಳುತ್ತೆ ಹೊರಗಡೆಯಿಂದ ನಾವು ತಂದಾಗ ಕೆಲವೊಮ್ಮೆ ಸ್ವಲ್ಪ ನೀರು ನೀರಾಗಿ ಇರುತ್ತೆ
ಅದು ಸಕ್ಕರೆ ಪಾಕನ ಮಿಕ್ಸ್ ಮಾಡಿರ್ತಾರೆ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಬೆಳ್ಳುಳ್ಳಿ ರಸ ಮತ್ತು ಜೇನುತುಪ್ಪ ಎರಡನ್ನೂ ಕೂಡ, ಬೆಳ್ಳುಳ್ಳಿ ರೀತಿಯೇ ಜೇನುತುಪ್ಪ ಕೂಡ ಹಾಗೆ ತುಂಬ ಆರೋಗ್ಯಕ್ಕೆ ಯೂಸ್ ಆಗುವಂತಹ ಅಂಶಗಳಿರುವಂಥದ್ದು. ಇದನ್ನು ತುಂಬ ಜನ ಇವಾಗ ಗಂಟಲು ನೋವು ಆ ಥರ ಎಲ್ಲ ಇರುವಾಗ ಯೂಸ್ ಮಾಡ್ತಾರೆ, ಅಥವಾ ಥ್ರೋಟ್ ಇನ್ಫೆಕ್ಷನ್ ಎಲ್ಲ ಆದಾಗ ಇದನ್ನು ಯೂಸ್ ಮಾಡ್ತಾರೆ. ಹಾಗೆ ಇತ್ತೀಚೆಗೆ ಕೆಲವರೆಲ್ಲ ವೆಯ್ಟ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಇದರಲ್ಲಿ ಕೂಡ ತುಂಬ ಔಷಧೀಯ ಗುಣಗಳಿದೆ. ಹಾಗಾಗಿ ನಾವು ಹೊಟ್ಟೆ ಹುಳದ ಪ್ರಾಬ್ಲಮ್ಗೆ ಅಥವಾ ಜಂತು ಹುಳದ ಪ್ರಾಬ್ಲಮ್ಗೆ ಕೂಡ ಈ ಜೇನುತುಪ್ಪನ ಬೆಳ್ಳುಳ್ಳಿ ರಸದ ಜೊತೆ ಹಾಕಿ ಯೂಸ್ ಮಾಡಬಹುದು. ಇದೀಗ ಸರಿಯಾಗಿ ಮಿಕ್ಸ್ ಆಗಿದೆ. ನೀವು ಚಿಕ್ಕ ಮಕ್ಕಳಿಗಾದರೆ ಈ ಥರ ಒಂದು ಸ್ಪೂನ್ ಆಗುವಷ್ಟು ಕುಡಿಸಿದರೆ ಸಾಕಾಗುತ್ತೆ. ಈ ಥರ ನೀವು ಮಾಡಿ ಕುಡಿಸಿದಾಗ ಹೊಟ್ಟೆಯಲ್ಲಿ ಏನಾದರೂ ಜಂತು ಹುಳ ಹೊಟ್ಟೆ ಹುಳ ಎಲ್ಲ ಇದ್ದರೆ ಮಕ್ಕಳು ಮೋಷನ್ ಮಾಡುವಾಗ ಮೋಷನಲ್ಲಿ ಹೊರಗಡೆ ಹೋಗುತ್ತೆ ಹುಳ ಇರೋದು. ದೊಡ್ಡವರಿಗಾದರೆ ನೀವು ಬೇಕಂದರೆ ಈ ಥರ ರಸ ತೆಗೆಯೋ ಬದಲಿಗೆ ನೀವೇನು ಬೆಳ್ಳುಳ್ಳಿನ ಜಜ್ಜಿದ್ದೀರಾ ಅದರ ಜೊತೆಯೇ ಜೇನುತುಪ್ಪನ ಆ್ಯಡ್ ಮಾಡಿಕೊಂಡು ಅಗೆದು ನುಂಗಬಹುದು. ಹೊಟ್ಟೆ ಹುಳ ಸಮಸ್ಯೆಗೆ ಒಂದು ಔಷಧನ ನೋಡಿದ್ರಿ ಅಲ್ವಾ, ಈಗ ಎರಡನೇ ಔಷಧ ಅಥವಾ ಎರಡನೇ ಮನೆ ಮದ್ದನ್ನು ತುಂಬ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇದು ಕೂಡ ಹಾಗೆ ನಮಗೆ ಈಸಿಯಾಗಿ ಅಡುಗೆ ಮನೆಯಲ್ಲಿ ಸಿಗುವಂತಹ ಸಾಮಗ್ರಿಗಳಿಂದ ಮಾಡೋದು. ತುಂಬ ಸಿಂಪಲ್ಲಾಗಿ ನಾವು ವಿದಿನ್ 5 ಮಿನಿಟ್ಸ್ ಇದನ್ನ ಮಾಡ್ಕೊಳ್ಬೋದು. ಮೊದಲಿಗೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಒಂದು ಚಿಕ್ಕ ಲೋಟದಲ್ಲಿ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕಿ, ತುಂಬ ಜಾಸ್ತಿ ಏನು ಬೇಡ. ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ. ಕೊತ್ತಂಬರಿ ಏನಿವೆ ನಮ್ಮ ಹತ್ರ ಇದ್ದೇ ಇರುತ್ತೆ ಅಡುಗೆ ಮನೆಯಲ್ಲಿ. ಸೊ ಒಂದು ಸ್ಪೂನ್ ಆಗುವಷ್ಟು, ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿನ ಅದಕ್ಕೆ ಹಾಕಿ ಅದನ್ನು ನೀವು ನೀಟಾಗಿ ಕುದಿಸ್ಬೇಕು ನೀರು. ಈ ಕೊತ್ತಂಬರಿ ಕೂಡ ಹಾಗೆ ನಮ್ಮ ಬಾಡಿಗೆ ತುಂಬ ಹೆಲ್ಪ್ ಆಗುವಂತಹ ಒಂದು ದಿನಸಿ ಐಟಮ್, ನಮ್ಮ ಆರೋಗ್ಯಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು. ದೇಹದ ಉಷ್ಣತೆ ಕಡಿಮೆ ಮಾಡ್ಕೊಳ್ಳಿಕ್ಕೆ ಈ ಕೊತ್ತಂಬರಿ ತುಂಬ ಹೆಲ್ಪ್ ಮಾಡುತ್ತೆ. ನೀವು ಪ್ರತಿದಿನ ಏನಾದರೂ ಜೀರಿಗೆ ಕಷಾಯ ಎಲ್ಲ ಕುಡಿಯೋ ಅಭ್ಯಾಸ ಇರೋರು ಅದರ ಜೊತೆಯಲ್ಲಿ ಕೊತ್ತಂಬರಿನ ಕೂಡ ಹಾಕಿ ಕುಡಿತಾ ಇದ್ದರೆ ನಿಮ್ಮ ಜೀರ್ಣದ ಸಮಸ್ಯೆ ಏನಾದರೂ ಇದ್ದರೆ ಅಥವಾ ಉಷ್ಣತೆ ಜಾಸ್ತಿ ಆಗೋದು ಬಾಡಿಯಲ್ಲಿ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಇದ್ದರೆ ತುಂಬ ಬೇಗ ಕಡಿಮೆ ಆಗೋಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಇದೀಗ ಸರಿಯಾಗಿ ಕುದಿಬೇಕಾಗುತ್ತೆ. ಕೊತ್ತಂಬರಿ ಕಷಾಯ ಅಂತ ಹೇಳ್ಬೋದು ನಾವು ಇದನ್ನು. ಇದು ಸರಿಯಾಗಿ ಕುದಿಬೇಕು. ಇದು ಕುದಿತಾ ಇರಲಿ, ಅಷ್ಟರಲ್ಲಿ ನಾವು ಇನ್ನೊಂದು ಐಟಮ್ ರೆಡಿ ಮಾಡ್ಕೊಳ್ಬೇಕು ಇದಕ್ಕೆ ಆ್ಯಡ್ ಮಾಡೋಕ್ಕೆ. ಅದನ್ನ ರೆಡಿ ಮಾಡ್ಕೊಂಬರೋಣ. ಇಲ್ಲಿ ನಾನು ಒಂದು 5-6 ಕಾಳುಮೆಣಸನ್ನು ತೊಗೊಂಡಿದ್ದೀನಿ. ಕಾಳುಮೆಣಸು ಅಥವಾ ಕರಿಮೆಣಸು ಅಂತಾದರೂ ಹೇಳ್ಬೋದು ನೀವು, ಅದನ್ನು ತೊಗೊಂಡಿದ್ದೀನಿ. ನೀವೇನಾದರೂ ಇದರ ಪೌಡರ್ ಇದ್ದರೆ ಅದನ್ನೇ ತೊಗೊಳ್ಬೋದು ಡೈರೆಕ್ಟಾಗಿ. ಒಂದು 1/4 ಸ್ಪೂನ್ ಆಗುವಷ್ಟು ಕೂಡ ಬೇಕಾಗಲ್ಲ, ಸ್ವಲ್ಪ ಕಡಿಮೆ, ಒಂದು ಪಿಂಚ್ ಆಗುವಷ್ಟು ಸಾಕು. ಇಲ್ಲ ಅಂದರೆ ಈ ಥರ ಕಾಳುಮೆಣಸನ್ನು ತೊಗೊಂಡು ಅದನ್ನು ನೀವು ಪೌಡರ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಇದನ್ನು ಜಜ್ಜಿ ಪೌಡರ್ ಮಾಡ್ಕೊಳ್ತೀನಿ. ಈಗ ಈ ಕಾಳುಮೆಣಸು ಕೂಡ ಹಾಗೆ ನಾವೆಲ್ಲ ಶೀತ ಆದಾಗೆಲ್ಲ ನಾರ್ಮಲಾಗಿ ಯೂಸ್ ಮಾಡುವಂಥದ್ದು, ಶೀತ ಜ್ವರ ಕೆಮ್ಮು ಕಫ ಇದಕ್ಕೆಲ್ಲ. ಅದಷ್ಟಕ್ಕೆ ಅಲ್ಲದೆ ಇದು ನಮ್ಮ ಹೊಟ್ಟೆ ಸಮಸ್ಯೆಗೆ ಕೂಡ ಕೆಲವೊಮ್ಮೆ ಬೇರೆ ಬೇರೆ ಥರದಲ್ಲಿ ಹೆಲ್ಪ್ ಆಗುತ್ತೆ. ಸೊ ಇವತ್ತು ನಾನು ಹೇಳ್ತಾ ಇರುವಂತಹ ಜಂತು ಹುಳ ಸಮಸ್ಯೆಗೆ ಕೂಡ ಈ ಕಾಳುಮೆಣಸನ್ನು ನಾವು ಔಷಧ ಆಗಿ ಉಪಯೋಗಿಸಬಹುದು. ಕಾಳುಮೆಣಸು ಅದಕ್ಕೆ ಹೇಳೋದು ನಾವು ಮನೆಯಲ್ಲಿ ಇಟ್ಕೊಂಡಿರಬೇಕು. ಈ ಜೇನುತುಪ್ಪ, ಕಾಳುಮೆಣಸು, ಬೆಳ್ಳುಳ್ಳಿ ಇವೆಲ್ಲ ಕೂಡ ಔಷಧೀಯ ಗುಣ ಇರೋದರಿಂದ ನಾವು ಮನೆಯಲ್ಲಿ ಇಟ್ಕೊಂಡಿದ್ರೆ ಯಾವುದಾದ್ರೂ ಅರ್ಜೆಂಟಲ್ಲಿ ಏನೋ ಮಾಡಬೇಕಾಗತ್ತೆ ಔಷಧ, ಮನೆ ಔಷಧ ಸಿಂಪಲಾಗಿ ಅಂತ ಹೇಳಿದಾಗ ಇದೆಲ್ಲ ಬೇಕಾಗುತ್ತೆ. ಸೊ ಇದನ್ನೆಲ್ಲದನ್ನು ಕೂಡ ನಾವು ಮನೆ ಅಂತ ಹೇಳಿದ ಮೇಲೆ ಇಟ್ಕೊಂಡಿರಲೇಬೇಕಾಗತ್ತೆ. ನೋಡಿ ಇದೀಗ ಪೌಡರ್ ಆಗಿದೆ, ಇಷ್ಟು ಪೌಡರ್ ಆದರೆ ಸಾಕು. ನೋಡಿ ಇದೀಗ ಆಲ್ಮೋಸ್ಟ್ ಕುದ್ದಿದೆ, ಕುದ್ದು 1 ಲೋಟ ಇರೋದು ಆಲ್ಮೋಸ್ಟ್ ಅರ್ಧ ಲೋಟಕ್ಕೆ ಬಂದಿದೆ. ಈಗ ನಾವು ಈ ಥರ 1 ಲೋಟ ಇರೋದು ಅರ್ಧ ಲೋಟಕ್ಕೆ ಬಂದಾಗ ಯಾವುದೇ ಕಷಾಯ ಥರ ಮಾಡೋ ಐಟಮ್ಸ್ ಇರಲಿ, ಈ ಥರ ಆದಾಗ ಅದರ ಸತ್ವ ಎಲ್ಲ ನೀಟಾಗಿ ಬಿಟ್ಕೊಂಡಿರುತ್ತೆ ಅದರಲ್ಲಿ. ನಾವು ತುಂಬ ಅರ್ಜೆಂಟ್ ಮಾಡಿ ಬೇಗ ತೆಗಿಬಾರ್ದು, ಅದನ್ನು ಸರಿಯಾಗಿ ಕುದಿಸ್ಬೇಕು. ಸೊ ಇದೀಗ ಸರಿಯಾಗಿ ಕುದ್ದಿದೆ, ಇದನ್ನು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ನಾನೀಗ ಈ ಕಾಳುಮೆಣಸು ಪೌಡರ್ ಮಾಡಿ ಇಟ್ಕೊಂಡಿರೋದನ್ನ ನಾನು ತೊಗೊಂಡಿದ್ದೀನಿ. ಈಗ ಇದಕ್ಕೆ ಈ ಕೊತ್ತಂಬರಿಯ ಕಷಾಯ ಏನಿದೆ ಅದರಲ್ಲಿ 1 ಸ್ಪೂನ್ ಆಗುವಷ್ಟು ನೀರನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ, ಸಾಕಾಗುತ್ತೆ, ಜಾಸ್ತಿ ಬೇಡ. 1 ಸ್ಪೂನ್ ಆಗುವಷ್ಟು ಆ ಕೊತ್ತಂಬರಿಯ ನೀರು ಅಥವಾ ಕೊತ್ತಂಬರಿ ಕಷಾಯನ ಈ ಕಾಳುಮೆಣಸಿನ ಪುಡಿಗೆ ಮಿಕ್ಸ್ ಮಾಡಿ ಸರಿಯಾಗಿ. ನೋಡಿ ಇದೀಗ ಸರಿಯಾಗಿ ಮಿಕ್ಸ್ ಆಗಿದೆ. ಬಿಸಿ ಇರುವಾಗಲೇ ಮಿಕ್ಸ್ ಮಾಡಿದರೆ ಆ ಕಾಳುಮೆಣಸಿನ ಪುಡಿಯಲ್ಲಿರುವ ಸತ್ವ ಕೂಡ ಎಲ್ಲ ಬಿಟ್ಟುಕೊಳ್ಳುತ್ತೆ ಈ ನೀರಲ್ಲಿ. ಇದನ್ನು ಸ್ವಲ್ಪ ಹೊತ್ತು ಹೀಗೆ ಬಿಡಿ.
ಈ ಕಾಳು ಮೆಣಸಿನ ಪುಡಿಯಲ್ಲಿರುವ ಸತ್ವ ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ ಅಷ್ಟರಲ್ಲಿ. ಈಗ ಈ ಉಳಿದಿರುವಂತಹ ಕೊತ್ತಂಬರಿ ನೀರೇನಿದೆಯಲ್ಲ, ಕೊತ್ತಂಬರಿ ಕಷಾಯ, ಇದನ್ನು ನೀವೇನು ಬಿಸಾಕೋದೇನು ಬೇಡ. ನಾನು ಆವಾಗಲೇ ಹೇಳ್ದಂಗೆ ದೇಹದ ತಂಪಿಗೆ ಇದು ತುಂಬ ಯೂಸ್ ಆಗುತ್ತೆ. ಸೊ ಇದನ್ನು ನೀವು ಹೀಗೆ ಕುಡಿಬಹುದು, ಖಾಲಿ ಹೊಟ್ಟೆಲಿ ಕುಡಿದ್ರಂತೂ ತುಂಬ ಒಳ್ಳೆಯದು. ಇಲ್ಲ ಅಂದರೆ ನೀವು ಯಾವಾಗ ಕುದಿಸ್ತೀರ ಆವಾಗ ಸ್ವಲ್ಪ ಬೆಚ್ಚಗಿರುವಾಗಲೇ ಕುಡಿಬೇಕು. ನಿಮಗೆ ಬಿಸಿ ಇಷ್ಟ ಆಗುತ್ತಾದರೆ ಬಿಸಿ ಇರುವಾಗಲೇ ಕುಡೀರಿ, ಇಲ್ಲ ಅಂದರೆ ಸ್ವಲ್ಪ ಬೆಚ್ಚಗಿರುವಾಗಲೇ ಕುಡಿದ್ರೆ ಗಂಟಲಿಗೂ ಒಳ್ಳೆಯದು, ಹಾಗೆ ನಮ್ಮ ದೇಹದ ಇತರೆ ಆರೋಗ್ಯಕ್ಕೆ ಅಥವಾ ಹೊಟ್ಟೆಯ ಸಮಸ್ಯೆ ಎಲ್ಲದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಇದೀಗ ಸರಿಯಾಗಿ ಮಿಕ್ಸ್ ಆದಮೇಲೆ ಈ ರೀತಿ ಮಾಡಿ ನೀವು ಒಂದು ಸ್ಪೂನ್ ಆಗುವಷ್ಟು ತಗೊಳ್ಳೋದ್ರಿಂದ ಹೊಟ್ಟೆ ಹುಳ ಸಮಸ್ಯೆ ಏನಾದರೂ ಇದ್ದರೆ, ಹೊಟ್ಟೆಯಲ್ಲಿ ಜಂತು ಹುಳ ಇದ್ದರೆ ಅದು ಹೊಟ್ಟೆಯಲ್ಲೇ ಸಾಯುತ್ತೆ, ಹಾಗೆ ಮೋಷನ್ ಹೋಗುವಾಗ ಮೋಷನ್ ಜೊತೆಯಲ್ಲಿ ಹೊರಗೆ ಬರುತ್ತೆ. ಇದರಿಂದ ನಾವು ಆದಷ್ಟು ಬೇಗ ಜಂತು ಹುಳ ಸಮಸ್ಯೆಯಿಂದ ಪಾರಾಗಬಹುದು. ನೋಡಿದ್ರಲ್ಲ, ಜಂತು ಹುಳ ಅಥವಾ ಹೊಟ್ಟೆ ಹುಳ ಸಮಸ್ಯೆಗೆ ನಾವು ಮನೆಯಲ್ಲಿ ಸಿಂಪಲ್ಲಾಗಿ ರೆಡಿ ಮಾಡ್ಕೊಳ್ಬಹುದಾದಂತಹ ಎರಡು ಮನೆ ಮದ್ದುಗಳನ್ನು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದೇ ರೀತಿ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.